ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಹಿಂದೆ ಸರಿಯೋಕೆ ಕಾರಣವೇನು ಅನ್ನೋದ್ರ ಮಾಹಿತಿ ಒಂದೊಂದೇ ಬಯಲಾಗ್ತಾ ಇದೆ. ಕೋಲಾರದಲ್ಲಿ ನಿಮ್ಮ ಸೋಲಿಗೆ ಖೆಡ್ಡ ತೋಡ್ತಾ ಇದ್ದಾರೆ, ನಿಮ್ಮ ವಿರೋಧಿಗಳು ಚಕ್ರವ್ಯೂಹ ರಚಿಸಿದ್ದಾರೆ ಎಂದು ಆಂತರಿಕ ವರದಿ ಸಲ್ಲಿಕೆಯಾಗಿದೆ. ಇದರಿಂದಲೇ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋದು ಬೇಡ ಎಂದು ಮಲ್ಲಿಕಾರ್ಜುನ ಖರ್ಗೆ ಸಲಹೆ ನೀಡಿದ್ದಾರೆ. ಕೋಲಾರದಲ್ಲಿ ಸಿದ್ದರಾಮಯ್ಯಗೆ ಖೆಡ್ಡ, ಖರ್ಗೆಗೆ ಕೋಲಾರದ ಆಂತರಿಕ ರಿಪೋರ್ಟ್. ಸಿದ್ದರಾಮಯ್ಯ ಸ್ಪರ್ಧೆ ತಡೆದ ಖರ್ಗೆ. ಹೌದು, ಕೋಲಾರ ವಿಧಾನಸಭಾ ಕ್ಷೇತ್ರದ ಸ್ಪರ್ಧಾ ಕಣದಿಂದ ಸಿದ್ದರಾಮಯ್ಯ ಹಿಂದೆ ಸರಿದ ಹಿಂದಿನ ರಹಸ್ಯ ಒಂದೊಂದೇ ಬಯಲಾಗಿದೆ. ಸರ್ವೆ ಮೇಲೆ ಸರ್ವೆ ನಡೆಸಿ ಚುನಾವಣೆಗೆ ಸ್ಪರ್ಧಿಸಲು ಸಿದ್ದರಾಮಯ್ಯ ಬಯಸಿದರೂ ಕೊನೆ ಕ್ಷಣದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧಿಸದೇ ಇರೋದೇ ಸೂಕ್ತ ಅಂತ ಸೂಚನೆ ನೀಡಿದರು ಎನ್ನಲಾಗಿದೆ. ಖರ್ಗೆ ಆಂತರಿಕ ವರದಿಯೊಂದು ಸಲ್ಲಿಕೆಯಾಗಿದ್ದು ಇದರಲ್ಲಿ ಸಿದ್ದು ವಿರುದ್ಧ ಖೆಡ್ಡ ಫಿಕ್ಸ್ ಆಗಿದ್ದರಿಂದಲೇ ಈ ಸೂಚನೆ ನೀಡಿದರು ಅಂತ ಗೊತ್ತಾಗಿದೆ. ಇನ್ನು ಸಿದ್ದರಾಮಯ್ಯಗೆ ಖರ್ಗೆ ಹೇಳಿದ್ದೇನು ಅನ್ನೋದನ್ನು ನೋಡೋಣ. ಸಿದ್ದುಗೆ ಖರ್ಗೆ ಹೇಳಿದ್ದೇನು? ಕೋಲಾರದಲ್ಲಿ ನಿಮ್ಮ ಸೋಲಿಗೆ ಖೆಡ್ಡ ತೋಡಲಾಗಿದೆ, ನಿಮ್ಮ ವಿರೋಧಿಗಳು ಚಕ್ರವ್ಯೂಹ ರಚಿಸಿದ್ದಾರೆ. ಚಕ್ರವ್ಯೂಹ ರಚನೆಯಾದರೆ ಸಮಯ ಸೇರಿ ಎಲ್ಲ ಸಂಪನ್ಮೂಲ ಬೇಕು. ನೀವು ಕೋಲಾರ ಒಂದೇ ಕ್ಷೇತ್ರ ಕೇಂದ್ರೀಕರಿಸಲು ಸಾಧ್ಯವಿಲ್ಲ, ನೀವು ಫ್ರೀಯಾಗಿ ರಾಜ್ಯ ಸುತ್ತಬೇಕಿದೆ. ಈ ಕಾರಣಕ್ಕಾಗಿಯೇ ವರುಣಾ ಕ್ಷೇತ್ರ ನಿಮಗೆ ಸೇಫ್. 2024 ಲೋಕಸಭೆ ಚುನಾವಣೆಗೂ ನೀವಿದ್ದರೆ ಲಾಭ ಅಂತ ಖರ್ಗೆ ಸಲಹೆ ಮಾಡಿದ್ದಾರೆ ಎನ್ನಲಾಗಿದೆ. ಸಿದ್ದು ಸ್ಪರ್ಧೆ ಬಗ್ಗೆ ಇನ್ನೂ ಗೊಂದಲ, ಗುಟ್ಟು ಬಿಟ್ಟುಕೊಡದ ಹೈಕಮಾಂಡ್. ಇನ್ನು ಸಿದ್ದರಾಮಯ್ಯ ಸ್ಪರ್ಧೆಯ ಒಳಗುಟ್ಟನ್ನು ಹೈಕಮಾಂಡ್ ಬಿಟ್ಟುಕೊಡ್ತಿಲ್ಲ, ನನ್ನ ಸ್ಪರ್ಧೆ ಹೈಕಮಾಂಡ್ ನಿರ್ಧರಿಸಲಿದೆ ಅಂತ ಸಿದ್ದರಾಮಯ್ಯ ಹೇಳಿದರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲ ವ್ಯತಿರಿಕ್ತ ಹೇಳಿಕೆಯನ್ನು ನೀಡಿದ್ದಾರೆ. ಅವರ ಸ್ಪರ್ಧೆಯನ್ನು ಅವರೇ ನಿರ್ಧಾರ ಮಾಡಲಿದ್ದಾರೆ ಅಂತ ಹೇಳಿ ಗೊಂದಲ ಉಂಟು ಮಾಡಿದ್ದಾರೆ. ಹೈಕಮಾಂಡ್ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಮಾಡ್ತೀನಿ. ವೇರ್ ಎವರ್ ಹೈಕಮಾಂಡ್ ಡೈರೆಕ್ಟ್ಸ್ ಇಂಥ ಕಾನ್ಸ್ಟಿಟ್ಯೂನ್ಸಿ ಹೇಳ್ತಾರೆ ಅಂತ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಲ್ತೀನಿ. ನನ್ನ ಅರ್ಜಿನಲ್ಲೇ ಬರೆದಿರೋದು ಲೆಫ್ಟ್ ಟು ಹೈಕಮಾಂಡ್. ದೇರ್ ಹ್ಯಾವ್ ಬಿನ್ ಡಿಮಾಂಡ್ಸ್ ಫ್ರಮ್ ಮಲ್ಟಿಪಲ್ ಕಾನ್ಸ್ಟಿಟ್ಯೂಯನ್ಸೀಸ್ ಫಾರ್ ಸಿದ್ದರಾಮಯ್ಯಜಿ ಟು ಕಂಟೆಸ್ಟ್. ದೇರ್ ಆರ್ ಡಿಮಾಂಡ್ಸ್ ಫ್ರಮ್ ಮೆನಿ ಕಾನ್ಸ್ಟಿಟ್ಯೂಯನ್ಸಿ ದಟ್ ಐ ಹ್ಯಾವ್ ರಿಸೀವ್ಡ್ ದಟ್ ಡಿ ಕೆ ಶುಡ್ ನಾಟ್ ಕಂಟೆಸ್ಟ್ ಫ್ರಮ್ ಕನಕ್ಪುರ ಬಟ್ ಶುಡ್ ಗೋ ಟು ಅನದರ್ ಸೀಟ್. ವಿ ಹ್ಯಾವ್ ಲೆಫ್ಟ್ ಇಟ್ ಟು ಬೋತ್ ಆಫ್ ದೆಮ್ ಟು ಡಿಸೈಡ್ ವಿಚ್ ಸೀಟ್ ದೇ ಬೋತ್ ವಾಂಟ್ ಟು ಕಂಟೆಸ್ಟ್ ಫ್ರಮ್. As on today, the party and both our leaders will sit together and take a call. We will very soon announce. So there is no problem whatsoever. ಈ ಗೊಂದಲದ ಬೆನ್ನಲ್ಲೇ ಕೋಲಾರದಲ್ಲೇ ಸ್ಪರ್ಧಿಸುವಂತೆ ಅಭಿಮಾನಿಗಳು ಒತ್ತಡ ಹೇರಲು ಮುಂದಾಗಿದ್ದಾರೆ. ನಾಳೆ ಬೆಂಗಳೂರಿನ ನಿವಾಸದ ಮುಂದೆ ಪ್ರತಿಭಟನೆಗೆ ತೀರ್ಮಾನಿಸಿದ್ದಾರೆ. ಈ ವೇಳೆ ತಮ್ಮ ನಿರ್ಧಾರವನ್ನು ಸಿದ್ದು ಪ್ರಕಟ ಮಾಡ್ತಾರಾ ಕಾದು ನೋಡಬೇಕಿದೆ. ಪಬ್ಲಿಕ್ ಟಿವಿ, ಕೋಲಾರ ಮತ್ತು ಬೆಂಗಳೂರು.